ಮಕ್ಕಳು ತುಂಬ ಇಷ್ಟಪಡುವಂತಹ ಅವರುಗಳಲ್ಲಿ ಬೆಳ್ಳೆ ತಗೊಂಡೇನೆ ತೋರಿಸ್ತಾ ಇದ್ದೀನಿ. ತುಂಬ ಈಸಿ, ಹಾಗೆ ಹೆಲ್ತಿ ಫುಡ್ ಕೂಡ ಇದು. ತುಂಬ ದಿನ ಸ್ಟೋರ್ ಮಾಡಿ ಕೂಡ ಇಟ್ಕೋಬೋದು. ದೊಡ್ಡವರು ಚಿಕ್ಕವರು ಯಾರು ಬೇಕಾದರೂ ತಿನ್ಕೋಬೋದು. ಈ ಲಾಕ್ಡೌನ್ ಟೈಮಲ್ಲಿ ಕಡಿಮೆ ಖರ್ಚಿನಲ್ಲಿ ಆಗುವಂತಹ ತಿಂಡಿ ಕೂಡ ಇದೊಂದಾಗಿದೆ. ಹಾಗಾದರೆ ಬನ್ನಿ ನೋಡ್ಕೊಂಬರೋಣ ಯಾವ ರೀತಿ ಪ್ರಿಪೇರ್ ಮಾಡೋದಂತ. ಹಾಗಾದರೆ ಅದಕ್ಕೆ ಮುಂಚೆ ನಮ್ಮ ಚಾನಲ್ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದರ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಪ್ರೆಸ್ ಮಾಡೋದ್ರಿಂದ ನಾವೇನೇ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ. ಹಾಗಾದರೆ ಬನ್ನಿ ನೋಡ್ಕೊಂಬರೋಣ ಯಾವ ರೀತಿ ಮಾಡಿದ್ದೀನಿ. ಇವಾಗ ನಾನು ಜಾಂಗ್ಡಿ ಬೆಲ್ಲ ತೊಗೊಂಡಿದ್ದೀನಿ ಒಂದು ಬಟ್ಲು, ಹಾಗೆ ಅದೇ ಸೇಮ್ ಮೆಜರ್ಮೆಂಟಲ್ಲಿ ಹುರುಗಡಲೆ ತೊಗೊಂಡಿದ್ದೀನಿ ಒಂದು ಬಟ್ಲು. ಇವಾಗ ಯಾವ ರೀತಿ ಮಾಡೋದಂತ ನೋಡ್ಕೊಳ್ಳೋಣ. ಮೊದಲಿದಾಗಿ ಒಂದು ತಟ್ಟೆಗೆ ತುಪ್ಪ ಸವರಿ ಇಟ್ಕೊಂಡಿದ್ದೀನಿ, ರೆಡಿ ಮಾಡಿಟ್ಟಿದ್ದೀನಿ, ಯಾಕಂದರೆ ಬೇಗ ಆಗೋಗುತ್ತೆ. ಅದಕ್ಕೋಸ್ಕರ ನಾನು ಇವಾಗ ಬಾಂಡಿಗೆ ಒಂದು ಸ್ಪೂನ್ ನೀರನ್ನು ಹಾಕ್ತಾಯಿದ್ದೀನಿ. ಆಗ ನೆಕ್ಸ್ಟು ಜಾಂಗ್ರಿ ಬೆಲ್ಲೆನ ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಥರ ಸ್ಪೂನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು. ತುಂಬ ಚೆನ್ನಾಗಾಗುತ್ತೆ ಫ್ರೆಂಡ್ಸ್, ಬೇಗ ಆಗುತ್ತೆ. ಒಂದು 10 ನಿಮಿಷದಲ್ಲಿ ನಿಮಗೆ ಬೇಗ ಪ್ರಿಪೇರ್ ಮಾಡ್ಕೋಬೋದು. ತುಂಬ ಅಂದರೆ ತುಂಬ ಸೂಪರ್ ಟೇಸ್ಟ್ ಇರುತ್ತೆ ನೋಡಿ. ಈ ಥರ ಬೆಲ್ಲ ಎಲ್ಲ ಚೆನ್ನಾಗಿ ಕರಗಿದೆ ನೋಡಿ. ನೀವು ಮಾಮೂಲಿ ಅಚ್ಚ ಬೆಲ್ಲ ತೊಗೊಳೋಕ್ಕಿಂತ ಈ ಥರ ಬೆಲ್ಲ ತೊಗೊಂಡ್ರೆ ಸೂಪರ್ ಇರುತ್ತೆ ಟೇಸ್ಟ್ ಕೂಡ. ಇವಾಗ ನೀವು ಯಾವ ರೀತಿ ಪಾಕ ಬಂದಿದ್ದೀನಿ ಅಂತ ನೋಡ್ಬೋದು. ತೋರಿಸ್ಕೊಡ್ತೀನಿ ಯಾವ ರೀತಿ ಇದಕ್ಕೆ ಪಾಕ ತೆಗಿಬೇಕಂತ. ಗಟ್ಟಿ ಪಾಕ ಅಂತಾರಲ್ಲ ಆ ಥರ ತೆಗಿಬೇಕು. ಫಸ್ಟು ನೀವು ನೀರಿಗೆ ಹಾಕಿ 1 ಮಿನಿಟ್ ಬಿಡಬೇಕು, 1 ಸೆಕೆಂಡು, ಯಾಕಂದರೆ ಸಡನ್ನಾಗಿ ಕೈಗೆ ಅಂಟ್ಕೊಂಬಿಡುತ್ತೆ. ಅದಕ್ಕೋಸ್ಕರ ಈ ಥರ ನೀರಲ್ಲಿ ಹಾಕ್ಬೇಕು ಸ್ವಲ್ಪ ನೋಡಿ. ಈ ಥರ ಬಿಸಿ ಮುಟ್ಟಿದ್ರೆ ಈ ಥರ ಕೈಗೆ ಅಂಟುತ್ತೆ. ಒಂದು ಸೆಕೆಂಡ್ ಬಿಡಬೇಕು. ಇವಾಗ ನೋಡಿ ಈ ಥರ ಗಟ್ಟಿಯಾಗಿ ಬರುತ್ತೆ. ಇವಾಗ ತಟ್ಟೆಗೆ ಪ್ಲೇಟ್ಗೆ ಈ ಥರ ಹಾಕಿದ್ರೆ ಶಬ್ದ ಬರುತ್ತೆ, ಆ ರೀತಿ ನಿಮಗೆ ಪಾಕ ಬರಬೇಕು. ಗಟ್ಟಿ ಪಾಕ ಇವಾಗ ಆಗಿದೆಯಂತ. ಇವಾಗ ತಕ್ಷಣ ನಾವು ಲೇಟ್ ಮಾಡೋದು ಬೇಡ, ತಕ್ಷಣವೇ ನೀವು ಈ ಥರ ಹುರುಗಡ್ಡೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ತಟ್ಟೆಗೆ ಹಾಕೊಂಬಿಡ್ಬೇಕು. ಈ ಥರ ಚೆನ್ನಾಗಿ ತಕ್ಷಣವೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಒಂದು ತಟ್ಟೆಗೆ ಇವಾಗ ನಾವು ತುಪ್ಪ ಸವರಿರೋ ಪ್ಲೇಟಿಗೆ ಈ ಥರ ತೆಗೆದಿಟ್ಕೊಂಬಿಡ್ಬೇಕು. ಇಲ್ಲಪ್ಪ ನಮಗೆ ಗಟ್ಟಿ ಇನ್ನೂ ಗಟ್ಟಿ ಆಗೋಯ್ತು ಮ್ಯಾಮ್, ಈ ಥರ ಪಾಕ ಎಲ್ಲ ಉಂಡೆ ಕಟ್ಟೋಕ್ಕಾಗ್ತಾಯಿಲ್ಲ ನಮಗೆ, ಏನು ಮಾಡೋದಂದರೆ, ಅದಕ್ಕೂ ತಲೆ ಕೆಡಿಸ್ಕೋಬೇಡಿ. ಒಂಚೂರು ಇನ್ನೊಂದು ಸ್ವಲ್ಪ ನೀರು ಹಾಕಿ ಮತ್ತೆ ಒಲೆ ಮೇಲೆ ಇಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತೆ ಅದೇ ಪಾಕ ಬಂದಿಂತ ನೋಡಿ ಮತ್ತೆ ನೀವು ಉಂಡೆ ಮಾಡ್ಕೋಬೋದು. ತಲೆನೇ ಕೆಡಿಸ್ಕೋಬೇಡಿ. ಅಂದರೆ ಫಸ್ಟ್ ಟೈಮ್ ಮಾಡೋರು ತುಂಬ ಬೇಗ ಅಂದರೆ ಸಡನ್ನಾಗಿ ಪಾಕ ಬಂದಿದ್ದ ತಕ್ಷಣ ಮಿಕ್ಸ್ ಮಾಡಿ ಉಂಡೆ ಕಟ್ಟೋಕ್ಕಾಗಲಿಲ್ಲ ನಮ್ಮ ಕೈಯಲ್ಲಿ, ಇನ್ನೂ ಗಟ್ಟಿ ಆಗೋಯ್ತು, ಏನು ಮಾಡೋದಂದರೆ, ಆ ಟೈಮಲ್ಲಿ ನೀವು ಆ ಥರ ಮಾಡ್ಕೋಬೋದು ನೋಡಿ. ಈ ಥರ ಸ್ವಲ್ಪ ಕೈ ತ್ಯಾವ ಮಾಡ್ಕೊಂಡು ತ್ಯಾವ ಮಾಡ್ಕೊಂಡು ಈ ಥರ ಉಂಡೆ ಮಾಡಿ ಮಾಡಿ ನೀವು ಇಟ್ಕೋಬೋದು. ಅಷ್ಟೇ ಬೇಗ ಆಗುತ್ತೆ ನೋಡೋದಲ್ವಾ. ನೀವು ಸ್ಟೋರ್ ಮಾಡಿ ತಿಂಗಳು ಕಟ್ಟಿ ಇಟ್ಕೋಬೋದು ನೋಡಿ. ಎಷ್ಟು ಸೂಪರಾಗ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ಹೆಲ್ತಿ ಕೂಡ ಇದು ನೋಡ್ದಲ್ವಾ, ಎಷ್ಟು ಬೇಗ ಆಯ್ತಂತ. ಸೂಪರಾಗುತ್ತೆ ನೋಡಿ, ಎಷ್ಟು ಸೂಪರಾಗಿ ಬಂದಿದೆ ಅಂತ ನೋಡ್ತಾ ಇರ್ಬೋದು ನೀವೇನೆ. ಗಟ್ಟಿ ಪಾಕ ಬಂದ್ಬಿಡ್ತು, ಸಡನ್ನಾಗಿ ಉಂಡೆ ಕಟ್ಟೋಕ್ಕೂ ಆಗ್ತಾಯಿಲ್ಲ, ಆ ಥರ ಆಗೋಗಿದೆ ಅಂದರೆ, ನೀವು ಸ್ವಲ್ಪ ನೀರು ಹಾಕಿ ಮತ್ತೆ ಒಲೆ ಮೇಲೆ ಇಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತೆ ನೀವು ಉಂಡೆ ಮಾಡ್ಬೋದು. ಆರಾಮಾಗಿ ಬರುತ್ತೆ, ಅಂದರೆ ಪಾಕ ಕರೆಕ್ಟಾಗಿರಬೇಕು, ಇಲ್ಲಾಂದರೆ ಹೆಚ್ಚು ಕಮ್ಮಿ ಆಗುತ್ತೆ. ವಾಹ್, ಈ ಉರುಗಡಲೆ ಉಂಡೆನ ಯಾವ ರೀತಿ ಮಾಡೋದಂತ ಸಿಂಪಲ್ ಆಗಿ ಹಾಗೆ ಕಡಿಮೆ ಖರ್ಚಿನಲ್ಲಿ ಮಾಡುವಂತಹ ಈ ಉರುಗಡಲೆ ಉಂಡೆನ ನೀವು ಕೂಡ ಟ್ರೈ ಮಾಡಿ ನೋಡಿ. ಮಕ್ಕಳು ಮಾಡಿಕೊಡಿ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನೋಡೋದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ನೆಕ್ಸ್ಟ್ ರೆಸಿಪಿಯಿಂದ ಸಿಗ್ತೀನಿ. ಬಾಯ್ ಫ್ರೆಂಡ್ಸ್.